ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ನಾನು ಲಂಡನ್ ಇಂದ ಬಂದಿದ್ದೀನಿ. ವೋಟ್ ಮಾಡಿದ್ರಾ ಮೇಡಮ್? ಹಾ, ವೋಟ್ ಮಾಡಿದ್ದೀನಿ. ನಾವು ಅಚ್ಚರಿ ಕುಮಾರ್ ಸ್ವಾಮಿಗೆ ವೋಟ್ ಮಾಡಿದೀವಿ. ಯಾಕೆಂದ್ರೆ ಲೈಕ್ ಅವ್ರು ಸೆಂಟ್ರಲ್ ಮಿನಿಸ್ಟರ್ ಆದ್ರೆ ತುಂಬಾ ಒಳ್ಳೇದು, ಆಮೇಲೆ ಬಿಜೆಪಿ ಮೋದಿ ಬಂದ್ರೆ ಕಂಟ್ರಿಗೆ ತುಂಬಾ ಒಳ್ಳೇದಾಗುತ್ತೆ, ನ್ಯಾಷನಲ್ ಸೆಕ್ಯೂರಿಟಿ ಇನ್ನ ಸ್ಟ್ರೆಂಥನ್ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿ ನಾವು ಕುಮಾರಸ್ವಾಮಿಗೆ ವೋಟ್ ಹಾಕಿದೀವಿ. ನಾವು 1.5 ಲಕ್ಷ ಖರ್ಚಾಯ್ತು. ಆಕ್ಚುಲಿ ಪ್ಲಾನ್ ಇರ್ಲಿಲ್ಲ ಬರೋದು, ಬಟ್ ಆದ್ರೂ ಸ್ಟಿಲ್ ಬಂದಿದ್ದೀನಿ. ಯಾಕೆಂದ್ರೆ ಲೈಕ್ ನಮ್ಮ ಮಂಡಿ ಜನತೆಗೆ ಒಳ್ಳೇದಾದ್ರೆ ತುಂಬಾ ಒಳ್ಳೇದು ಅಂತ ಪ್ಲಾನ್ಸ್ ಇರ್ಲಿಲ್ಲ, ಬಟ್ ಆದ್ರೂ ಬಂದು ವೋಟ್ ಹಾಕಿದ್ದೀನಿ. ಎಲ್ರು ಬಂದು ವೋಟ್ ಹಾಕಿ ನಮ್ಮ ಮತ ನಮ್ಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.